ಸರ್, ಸದ್ಯಕ್ಕೆ ಒಂದಿಷ್ಟು ಹೊಸ ಹೊಸ ಪ್ರಯತ್ನಗಳಾಗ್ತಾ ಇರುವಂಥದ್ದು, ಹೊಸ ಹೀರೋಗಳು ಎಂಟ್ರಿ ಕೊಡ್ತಾ ಇರುವಂಥದ್ದು ಇಂಡಸ್ಟ್ರಿಗೆ, ಈ ಬೆಳವಣಿಗೆಗೆ ನೀವು ಕೂಡ ಯಾವತ್ತೂ ಸಪೋರ್ಟ್ ಮಾಡ್ತಾ ಬಂದಿರಿ, ಮೊದಲನೇದಾಗಿ ಅದ್ರ ಬಗ್ಗೆ ಹೇಳುವಂಥದ್ದು. ಸರ್, ಮ್ಯಾಡಿ ಅಂತ ಸಿನಿಮಾ ನೀವೇ ನೋಡಿದ್ರಿ, ನನ್ನ ನಿಜವಾಗ್ಲಿ ಕಾನ್ಸೆಪ್ಟ್ ಭಾಳ ಇಷ್ಟ ಆಯ್ತು. ಯಾಕಂದರೆ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಸಿನಿಮಾ ಮಾಡೋದಲ್ಲ, ಪ್ರಮೋಷನ್ ಮಾಡಿ ಡೇ ಒನ್ ಇಂದ ಅಂತ. ಸೊ ಇವರು ಫಸ್ಟ್ ಪ್ರಮೋಷನಲ್ ಸಾಂಗ್ ಮಾಡಿ ಅದು ಒಳ್ಳೆ ಸಾಂಗ್ ಮಾಡಿ ಬಿಟ್ಟಿದ್ದಾರೆ, ಜನಗಳಿಗೆ ಮನೋರಂಜನೆ ಮಾಡೋಕ್ಕೆ ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ. ಭಾಳ ಖುಷಿಯಾಯಿತು. ಆಮೇಲೆ ಟೈಟ್ಲು ಭಾಳ ಚೆನ್ನಾಗಿದೆ, ಮತ್ತು ಸಾಂಗು ಅಷ್ಟು ಭಾಳ ಚೆನ್ನಾಗಿದೆ. ಆಮೇಲೆ ಅದರಲ್ಲೂ ನಮ್ಮ ಗೆಳೆಯ ಚೇತನ್ ಅವರು ಈ ಸಾಂಗ್ನ ಮುಖಾಂತರ, ಈ ಸಿನಿಮಾದ ಮುಖಾಂತರ ಗಾಯಕರಾಗಿ ಲಾಂಚ್ ಆಗಿದ್ದಾರೆ. ಭಾಳ ಖುಷಿ ಆಯಿತು ಸರ್, ಒಳ್ಳೆ ಪ್ರಯತ್ನ. ಸರ್, ಸದ್ಯಕ್ಕೆ ನಿಮ್ಮ ಸಿನಿಮಾ ಯಾವ ಹಂತದಲ್ಲಿದೆ? ಅದೇ ಆ್ಯಸ್ ಯೂಶುವಲ್ ಶಿವಣ್ಣ ಅವ್ರ ಸಿನಿಮಾ ಪ್ಲ್ಯಾನ್ ಇತ್ತು, ಸದ್ಯಕ್ಕೆ ಯಾವಾಗ ಮಾಡ್ತಾ ಇದ್ದೀರಾ, ಹೆಂಗೆ ಅಪ್ರೋಚ್ ಆಗ್ತಾ ಇದೆ ಸರ್? ಸರ್, ಈಗ ಬೇಡಿಕೆ ನಿರ್ಮಾಪಕರಾಗಿದ್ದಾರೆ, ಸಾಕಷ್ಟು ಕಥೆಗಳನ್ನು ಕೇಳ್ತಾ ಇದ್ರೆ ಹೀರೋಗಳನ್ನ ಭೇಟಿ ಮಾಡ್ತಾ ಇದ್ರಿ ಅಂತ. ಸರ್, ಅಂದರೆ ಈಗ ಒಂದಷ್ಟು ದಿನ ನಾವೇ ಬೇರೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಸಿನಿಮಾಗಳಿಗೆ ನಾವು ಟೈಮ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಮತ್ತೆ ಶುರು ಮಾಡ್ತಾ ಇದ್ದೀವಿ ಸರ್. ಬರೋ ವರ್ಷದಲ್ಲಿ ಒಂದು ಮೂರು ಸಿನಿಮಾ ಚರ್ಚೆಯಲ್ಲಿದೆ, ಬಟ್ ಒಂದಂತೂ ಶುರು ಮಾಡ್ತೀವಿ. ಕತೆ ಏನು ಕೇಳಿಲ್ಲ ಸರ್, ಬಟ್ ನಾನೇನು ಮಾಡಿದ್ದೀನಿ ಅಂದರೆ ಹೀರೋಗೆ ಮಾತಾಡಿಕೊಂಡು ಒಂದಷ್ಟು ಜನ ಡೈರೆಕ್ಟರ್ಗಳ ಹತ್ರ ಕತೆಗಳ ಕೇಳ್ತಾ ಇದ್ದೀನಿ, ಯಾವ್ದು ಕರೆಕ್ಟ್ ಅನಿಸುತ್ತೆ ಅಂದರೆ. ನೀವು ನೋಡಿರ್ಬೋದು, 2015 ನಮ್ಮ ಬ್ಯಾನರ್ ಲಾಂಚ್ ಆಯಿತು, ಬಟ್ ಇಲ್ಲಿವರೆಗೂ ನಾವು ಮಾಡಿರೋದೇ 4 ಸಿನಿಮಾ ಅಷ್ಟೆ. ಸೊ ಹಂಗಾಗಿ ತುಂಬ ಸ್ಲೋ ಆ್ಯಂಡ್ ಸ್ಟಡಿ ಅಂದರೆ, ನಾವು ನಿಧಾನಕ್ಕೆ ಮಾಡಿದ್ರು ಕೂಡ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನಂದೊಂದು ಭಾವನೆ ಸರ್. ಕ್ವಾಂಟಿಟಿಗಿಂತ ಕ್ವಾಲಿಟಿ ಅಷ್ಟೇ ಅಷ್ಟೇ. ಸದ್ಯಕ್ಕೆ ಅದೇ ಸಹಜವಾಗೆ ಒಂದಿಷ್ಟು ಮಾಧ್ಯಮಗಳ ಜೊತೆ ಮಾತನಾಡುವಾಗ ಪ್ರಶ್ನೆ ಎದುರಾಯಿತು, ಕನ್ನಡ ಚಿತ್ರಗಳನ್ನು ಅಂದರೆ ಏನು ಪ್ರಕರಣ ಆಗಿತ್ತು ಅದು ಮುಗಿಯೋ ತನಕ ನೋಡೋದು ಬೇಡ, ಈ ಥರದ ಒಂದಿಷ್ಟು ಸೋಷಿಯಲ್ ಮೀಡಿಯಾ ವಿಚಾರಗಳನ್ನು ಸಾಕಷ್ಟು ಗಮನಿಸ್ತಾ ಇದ್ದೀರಿ, ಒಬ್ಬ ನಿರ್ಮಾಪಕರಾಗಿ ಒಂದು ದೇಶಕ್ಕೆ ಯಾವತ್ತೂ ಸಪೋರ್ಟ್ ಮಾಡಬಾರ್ದಾಗಿ ಈ ವಿಚಾರಗಳನ್ನು ಹೆಂಗೆ ತೊಗೊಳ್ತೀವಿ? ಸರ್, ಹರಿಯೋ ನೀರನ್ನ ಯಾರ ಕೈಯಲ್ಲೂ ತಪ್ಪಿಸೋಕ್ಕಾಗಲ್ಲ. ಸೊ ಹಂಗೆ ಬರೋ ಸಿನಿಮಾಗಳನ್ನ ಯಾರ ಕೈಯಲ್ಲೂ ನೋಡದೇ ಇರೋಕ್ಕಂತೂ ಆಗಲ್ಲ, ನೋಡೇ ನೋಡ್ತಾರೆ. ಆ ಥರ ಯಜಮಾನಿಕೆ ವಹಿಸ್ಬೇಕು ಅಂದರೆ ಇಲ್ಲಿವರೆಗೂ ಇಂಡಸ್ಟ್ರಿ ಬರ್ತಾನೆ ಇರಲಿಲ್ಲ ಸರ್. ನೋಡಿ, ಹಣೆ ಬರ ಕಿತ್ಕೋಬೋದು, ಅವಕಾಶಗಳನ್ನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಅವಕಾಶ ವಂಚಿತರಾದರೂ ಕೂಡ ಹಣೆ ಬರನ ಬರ್ಕೊಳ್ಳೋಂಥ ಶಕ್ತಿ ಇವತ್ತಿರೋ ಪ್ರತಿಯೊಬ್ಬರಿಗೂ ಇದೆ ಸರ್. ಯಾವುದೇ ಕಾರಣಕ್ಕೂ ಯಾರು ಅಷ್ಟೇ, ಯಾರಿಂದನೂ ಅಷ್ಟೇ, ಸಿನಿಮಾಗಳಿಗಾಗಲಿ ಅಥವಾ ಬೆಳವಣಿಗೆಗಳನ್ನ ಯಾರಿಗೂ ತಡೆಯುವಂಥ ಶಕ್ತಿ ಇಲ್ಲ ಸರ್. ಹಂಗೇನಾದ್ರೂ ತಡೆಯುವಂಥ ಶಕ್ತಿ ಇದ್ದಿದ್ರೆ ಇವತ್ತೆಲ್ಲರೂ ಅಷ್ಟೇ ಕೂತ್ಕೊಂಡು ಒಂದು ತಂಡ ಕಟ್ಕೊಂಡು ನಿಲ್ಲಿಸ್ಬೋದಾಗಿತ್ತು ಸರ್. ಗಾಂಧಿನಗರದಲ್ಲಿ ಯಾರೋ 4 ಜನ ತಡೆದ್ರೆ ಇಂಡಸ್ಟ್ರಿ ಇಲ್ಲಲ್ಲ ಅನ್ನುವಂಥ ರೀತಿಯಲ್ಲಿ ನೀವು ಗಮನಿಸಿದಾಗ ಏನು ಚೇಂಜ್ ಆಗ್ತಾ ಇದೆ ಸರ್? ಇವಾಗ ಏನಾಗ್ತದೆ ಅಂದರೆ, ಮಾತಾಡೋರು ಎಲ್ಲರೂ ಮಾತಾಡ್ತಾರೆ ಸರ್, ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡೋಕೆ ಹೋಗ್ಬಾರ್ದು. ಆಮೇಲೆ ನಿಮಗೆ ಗೊತ್ತಿದೆ, ಯಾರಿಂದ ಯಾರ ಜೀವನನೂ ನಡೆಯಲ್ಲ ಸರ್, ಅವ್ರವ್ರ ಪ್ರಯತ್ನದಿಂದ ಅವ್ರ ಜೀವನ ನಡೀತದೆ. ಇವತ್ತು ಒಂದು ಯೋಚನೆ ಮಾಡಿ, ಹಂಗೆಲ್ಲ ಮಾಡೋಂಗೆ ಇದ್ದಿದ್ರೆ ಇಲ್ಲಿವರೆಗೂ ಸಿನಿಮಾನ ಗೆಲ್ಸೋದು ಬಿಡೋದು ಒಂದು ತಂಡ ತೀರ್ಮಾನ ಮಾಡುತ್ತೆ ಅನ್ನೋಂಗೆ ಇದ್ದಿದ್ರೆ ಇವತ್ತು ಎಲ್ಲರೂ ಅಷ್ಟೇ ಸಿನಿಮಾ ಥಿಯೇಟ್ರಿಗೆ ರಿಲೀಸೇ ಮಾಡ್ತಾ ಇರಲ್ಲ. ಯಾರ್ದೋ ಒಂದು ಮನೇಲಿ ಕೂತ್ಕೊಂಡು ರಿಲೀಸ್ ಮಾಡಿರೋರು ಯಾರು ಹೇಳಿದ್ದಾರೆ ಬಿಡಿ ಸರ್, ಅವ್ರದೆಲ್ಲ ಭಗವಂತ ನೋಡ್ಕೋತಾನೆ ಅಷ್ಟೇ. ಅನಲೈಸ್ ತುಂಬ ಮಾಡ್ತಿರ್ತಾರೆ ಅಂದ್ರೆ ಇಂಡಸ್ಟ್ರಿ ಯಾವುದೇ ಬೆಳವಣಿಗೆ ಆಗ್ತದೆ ಈಗ ಹೇಳ್ತಾ ಇದ್ರು ಮೇಲೆ ವೇದಿಕೆ ಮೇಲೆ, ಅಂದ್ರೆ ಕಲ್ಕಿ ಸಿನಿಮಾ ಈ ಮಟ್ಟಕ್ಕೆ ಹೋಗಿದೆ ಅಂತ ಜನ ಒಳ್ಳೆ ಸಿನಿಮಾ ಕೈ ಜೊತೆಗೆ ಯಾರ್ದೋ ಮಾತು ಕೇಳ್ಕೊಂಡಾಗ, ಬಟ್ ಈಗಿರುವಂತ ಇಂಡಸ್ಟ್ರಿ ಬೆಳವಣಿಗೆ ಸರ್, ಸ್ಟಾರ್ಗಳೇ ಇಲ್ಲ ಅನ್ನೋ ಸಮಸ್ಯೆ ಇದೆ, ಇದ್ರ ಮಧ್ಯದಲ್ಲಿ ಆ ಸಿನಿಮಾ ನೋಡ್ಬೇಡಿ ಈ ಸಿನಿಮಾ ನೋಡ್ಬೇಡಿ ಅನ್ನೋ ಥರ ಒಂದಷ್ಟು ಗುಂಪುಗಾರಿಕೆ. ಸರ್, ನಾನು ಈಗಾಗಲೇ ಹೇಳದ್ನಲ್ಲ ಸರ್, ಯಾರು ಅಷ್ಟು ಯಜಮಾನಿಕೆ ವಹಿಸೋಕ್ಕೆ ಆಗೋಲ್ಲ ಸರ್ ಯಾರ ಕೈಯಲ್ಲೂ. ಯಾಕಂದ್ರೆ ತಲತಲಾಂತರಗಳಿಂದ ಇಂಡಸ್ಟ್ರಿನ ಒಂದು ಒಳ್ಳೆ ವ್ಯಕ್ತಿಗಳು ಕಟ್ಟಿ ಬೆಳೆಸಿರುವಂಥದ್ದು, ಒಳ್ಳೆ ಸೀಸನ್ ಕೆಟ್ಟ ಸೀಸನ್ ಅಂತ ಬರುತ್ತೆ ಸರ್. ಇವಾಗ ನಿಮಗೆ ಗೊತ್ತಿರ್ಬೋದು, ಒಬ್ಬ ಮನುಷ್ಯನ ಜೀವನದಲ್ಲಿ ಏಳು ಬೆಳಿದ್ದ ಇರ್ತದೆ, ಅದೇ ರೀತಿ ಸಿನಿಮಾಗಳು ಅಷ್ಟೇ ಸರ್. ಸೀಸನ್ಸ್ ನೋಡಿ, ಚುನಾವಣೆ ಇತ್ತು, ಅದಾದಮೇಲೆ IPL ಇತ್ತು, ಅದಾದಮೇಲೆ ಮಳೆಗಾಲ. ನಿಮಗೆ ಒಂದು ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾ ಸರ್? ಒಳ್ಳೆ ಮಳೆ ಆದಾಗ ರೈತರ ಕೈಯಲ್ಲಿ ದುಡ್ಡಿತ್ತು, ಒಂದು ಸ್ವಲ್ಪ ಮಾರ್ಕೆಟಲ್ಲಿ ದುಡ್ಡು ಓಡಾಡುತ್ತೆ, ಕಾಂಟ್ರಾಕ್ಟ್ ಕೆಲ್ಸಗಳು ಬಂತು, ಮಾರ್ಕೆಟಲ್ಲಿ ದುಡ್ಡು ಓಡಾಡುತ್ತೆ. ಸೊ ಇದೆಲ್ಲ ಒಂಥರ ಹೆಂಗೆ ಅಂದರೆ ಮನಿ ಫ್ಲೋ ಇದ್ದಾಗ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಸರ್. ಅದು ಬಿಟ್ಟರೆ ಸಿನಿಮಾ ನೋಡಬಾರ್ದು ಅಂತ ಯಾರನ್ನ ತೀರ್ಮಾನ ಮಾಡೋಂಗಿದ್ದಿದ್ರೆ, ಮತ್ತು ಕನ್ನಡ ಅಂದರೆ ಟೋಟಲ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರು ಸಿನಿಮಾನೇ ಮಾಡ್ತಾ ಇರಲ್ಲ, ಕೂತ್ಕೊಂಡು ಅವರವರೇ ಆಯಿತು ನಿನ್ನ ಸಿನಿಮಾ ಎಷ್ಟು ಕೋಟಿ, ನನ್ನ ಸಿನಿಮಾ ಎಷ್ಟು, ಅಲ್ಲೇ ಟೇಬಲಲ್ಲೇ ಬದಲಾಯಿಸೋರು ಅಷ್ಟೇ. ಯಾಕೆ ಯಾರ ಕೈಲೂ ಆಸಕ್ತಿ ಇಲ್ಲ ಸರ್. ಸರ್, ಭಾಳ ಖುಷಿ ಆಯಿತು ಸರ್, ಯಾಕಂದರೆ ರಾಜ್ಯ ಒಕ್ಕಲಿಗರ ಸಂಘದ ಒಂದು ಖಜಾಂಚಿಯಾಗಿ ಒಂದು ಅವಕಾಶ ಸಿಕ್ಕಿದೆ ಸರ್. ಖಂಡಿತವಾಗ್ಲೂ ನಾನು ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ, ನಮ್ಮ ಸಮುದಾಯ ಮಟ್ಟಿಗೆ ಬೆಳಿಬೇಕಾದ್ರೆ ಎಲ್ಲರೂ ನಮ್ಮ ಸಮುದಾಯಕ್ಕೆ ಆಶೀರ್ವಾದ ಮಾಡಿದ್ದಕ್ಕೆ ನಾವಿಲ್ಲಿ. ಯಾಕಂದರೆ ಮೈಸೂರು ಮಹಾರಾಜರು 12.5 ಎಕರೆ ಚಾಮರಾಜಪೇಟೆಯಲ್ಲಿ ಕೊಡ್ತಾರೆ, ಗುಂಡೂರಾವ್ ಅವರು ಮೆಡಿಕಲ್ ಕಾಲೇಜ್ಗೆ ಪರ್ಮಿಷನ್ ಕೊಟ್ಟು 8.5 ಎಕರೆ ಬನಶಂಕರಿಯಲ್ಲಿ ಕೊಡ್ತಾರೆ ಅಂದರೆ, ನಾವೆಲ್ಲ ರೈತಾಪಿ ವರ್ಗದ ಜನ ಸರ್. ನಮಗೆ ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರೆ ಎಲ್ಲ ಸಮುದಾಯ ನಮ್ಮ ಜೊತೆಲಿ ನಿಂತು ದಾರಿ ದೀಪವಾಗಿ ಕೇಡ್ ನಡೆಸಿರೋದಕ್ಕೆ ನಾವು ಇಲ್ಲಿ ತನಕ ಬಂದಿದ್ದೀವಿ. ನನಗೇನು ಅವಕಾಶ ಸಿಕ್ಕಿದೆ, ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲದೆ ಪ್ರತಿಯೊಬ್ಬರಿಗೂ ಒಬ್ಬ ಸೇವಕನಾಗಿ ದುಡಿಯೋಕ್ಕೆ ನಾನು ರೆಡಿ ಇದ್ದೀನಿ ಸರ್.
ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.